ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಭೀಮಾಪುರವಾಡಿ ಗ್ರಾಮದ ಮಹಿಳೆಯರು ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗಳತ್ತ ಗ್ರಾಮ ಪಂಚಾಯಿತಿ ಮೇಲೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ನಿಪ್ಪಾಣಿ ತಾಲೂಕಿನ ಭೀಮಾಪುರವಾಡಿ ಗ್ರಾಮದಲ್ಲಿ ಮಹಿಳೆಯರು ಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ. ಗಳತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮಾಪುರವಾಡಿ ಗ್ರಾಮದಲ್ಲಿ ಮಾರ್ಚ್ ತಿಂಗಳಿನ ಆರಂಭದಲ್ಲಿಯೇ ನೀರಿನ ಸಮಸ್ಯೆ ಪ್ರಾರಂಭವಾಗಿದೆ. ನದಿ ಹತ್ತಿರವಿದ್ದರೂ ಸಹ ಇಂತಹ ಸಮಸ್ಯೆಯನ್ನು ಗ್ರಾಮಸ್ಥರು ಎದುರಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಪ್ರತಿ ವರ್ಷವೂ ಬೇಸಿಗೆಯಲ್ಲಿ ಉದ್ಭವಗೊಳ್ಳುವ ಈ ಸಮಸ್ಯೆಯಿಂದ ಬೇಸತ್ತು ಭೀಮಾಪುರವಾಡಿಯ ಮಹಿಳೆಯರು ಗಳತ್ಕ ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಮಾಡಿ ಗ್ರಾಮ ಪಂಚಾಯಿತಿ ಮೇಲೆ ಮುತ್ತಿಗೆ ಹಾಕಲಾಯಿತು. ಗ್ರಾಮದ ಮಹಿಳೆಯರು ತಮ್ಮ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಆರು ಸಮಸ್ಯೆಗಳನ್ನು ಅವರ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ದಾರೆ. ಸರ್ವೇ ಸಮಸ್ಯೆಗಳನ್ನು ಒಂದು ಕುಡಿಯುವ ನೀರಿನ ಸಮಸ್ಯೆ ಈಗಾಗಲೇ ನಾವು ಕುಡಿಯುವ ನೀರಿನ ಇಲಾಖೆ ಹೋಗಿ ನಾವು ಈಗಾಗಲೇ ಮಾತಾಡಿದ್ದೇವೆ. ಅವರ ಮಧ್ಯಾಹ್ನ 3 ಗಂಟೆಗೆ ಬಂದ ಅಂದರೆ ಅವ್ರು ಭೇಟಿಯಾಗಿ ಸರಿ ವಿಷಯ ಕುರಿತು ಚರ್ಚಿಸಿ ಕ್ರಮ ಕೈಗೊಳ್ಳಲು ತಿಳಿಸುತ್ತೇವೆ. ಸ್ಮಶಾನ ಬಗ್ಗೆ ಭೂಮಿ ಬತ್ತಲ್ಲ ಅದನ್ನೊಂದು ಕೇಳಿದ್ದಾರೆ. ಅದನ್ನ ಮುಂದಿನ ವಾರ ಏಪ್ರಿಲ್ ನಂತರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದರಿಂದ ಕೆಲಸ ನಾವು ಕೈಗೆತ್ತಿಕೊಳ್ಳುತ್ತೇವೆ. ಆರೋಪ ಗಂಟೆ ಅಂತ ಅಂದ್ರೆ ವರ್ಗಾವಣೆ ಮಾಡಬೇಕಾಯ್ತಿ. ಯಾವ ಸ್ಥಳ ಹೇಳಿದ್ರೆ ಅಲ್ಲಿ ನಮ್ಮ ಸ್ಥಳಾಂತರ ಒಂದು ಮಾಡಿ ಕೊಡಕ್ಕೆ ನಮ್ಮ ಎಲ್ಲರಲ್ಲಿ ಗಮನ ತರ್ತು. ಗಟಾರ ಮತ್ತೆ ಬಲ್ಲ ವ್ಯವಸ್ಥೆ ಐತೆ, ಈಗಲೇ ನಾವು ಬಲ್ಲ ಹಾಕ್ತಾ ಇದ್ದೇವೆ, ಗಟಾರ ಸ್ವಚ್ಛ ಮಾಡ್ತಾ ಇದ್ದೇವೆ. ಇನ್ನೇನಿದ್ರು ನಾಳೆ ಆ ಸಿಬ್ಬಂದಿ ಕಳಿಸಿ ನಾನು ಕೊತ್ತಾಗಿ ಬಂದು ಸಗರಿ 2 ಬಲ್ ಆಗಲಿ ಮತ್ತೆ ಗಟಾರ ಸ್ವಚ್ಛತೆ ಮಾಡಿ ನಾನು ಕೊತ್ತಾಗಿ ಬಂದು ಅಲ್ಲಿ ಸಾರ್ವಜನಿಕ ಶೌಚಾಲಯನ ಕೇಳಿದ್ರೆ ಸಾರ್ವಜನಿಕ ಶೌಚಾಲಯ ಈಗಾಗಲೇ ಬಂದಿದ್ದವು. ವೈಯಕ್ತಿಕ ಶೌಚಾಲಯ ಅಂದ್ರೆ ನಾವು ಕಟ್ಟಿ ಕೊಡ್ತೇವೆ. ಅದಕ್ಕೆ ಸರ್ಕಾರದಿಂದ 12,000 ರೂಪಾಯಿ ಅನುದಾನ ಕೊಡ್ತೇವೆ. ಅದ್ರ ಯಾರು ನಿಮ್ಮ ನಿಚ್ಚಳನ್ನು ಕಟ್ಟಿಸಿಕೊಳ್ಬೋದು ಅದಕ್ಕೆ ಬೆಲ್ಲ ಸಭೆಯನ್ನು ಮಾಡ್ತೇವೆ. ಸರ, ಇದಕ್ಕೆ 5 ವರ್ಷ ಮುಂಚೆ ಲೋಕಸಭಾ ಚುನಾವಣೆ ಇತ್ತು. ಅವಾಗೂ ಭೀಮಾಪುರಡಿ ಗ್ರಾಮಸ್ಥರ ಸ್ಟ್ರೈಕ್ ಮಾಡಿದ್ರು ನೀರಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ. ಅವಾಗ ಇದಕ್ಕೆ ತತ್ಕಾಲೀನ ಚಿಕ್ಕೋಡಿ ತಹಶೀಲ್ದಾರರು ಪಾಟೀಲ್ ಅಂತ ಸಾಹೇಬರು ಬಂದಿದ್ರು. ಭೀಮಾಪುರಡಿಗೆ ಭೇಟಿ ನೀಡಿ ಎಲ್ಲ ಅಧಿಕಾರಿಗಳನ್ನ ಕಳಿಸಿ ಇದು ಚುನಾವಣೆ ಮುಗಿದ ಕೂಡಲೇ ತತ್ಕಾಲ ಖಾಯಂ ಸ್ವರೂಪಿ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳಿ ಹೋಗಿದ್ರು. ತದನಂತರ ಈಗ 5 ವರ್ಷ ಆಗಿ ಮತ್ತೆ ಲೋಕಸಭಾ ಚುನಾವಣೆ ಬಂದ್ರೂ ಇನ್ನೂವರೆಗೆ ನೀರಿನ ಯಾವುದೂ ಸಮಸ್ಯೆ ಬಗೆಹರಿದಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನೀವು ಈಗ ಇಲೆಕ್ಷನ್ ಆಗು ಮಟ್ಟ ಅಷ್ಟೇ ಹೇಳಿ ಇದ್ ಮಾಡೋರ್ದಿರಿ. ಈಗ ನೋಡ್ರಿ, 5 ವರ್ಷದಿಂದ ನಾನು ಇರಕ್ಕಿಲ್ಲ. ಈಗ ಸದ್ಯ ಏನಾಯ್ತಲ್ಲ, ಈಗ ತಕ್ಷಣ ನಮ್ಗೆ ಕುಡಿಯೋ ನೀರಿನಾಗ್ಲಿ ಏನೇ ಸಮಸ್ಯೆ ನಾಳಿನ ನಾಳೆಗೆ ನಾವು ಮುಂದಾಕಿಸಿಂದ ನಾವು ಅಧ್ಯಕ್ಷರು ನಾವು ಹಾಗೂ ನಮ್ಮ ಇಲಾಖೆ ವತಿಯಿಂದ ಕರ್ಕೊಂಡು ಬಂದ ಸ್ಥಳ ಪರಿಶೀಲನೆ ಮಾಡಿ ಒಂದು ಬೋರ್ ಪಾಯಿಂಟ್ ಹೊರಡಿಸು ಅವರು ನಾವು ಎಲ್ಲ ಚರ್ಚೆ ಮಾಡಿದ್ವಿ. ನಾಳೆ ಅವ್ರನ್ನ ಖುದ್ದಾಗಿ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿ ಅವ್ರ ಕ್ರಮ ಕೇಳ್ತಾರೆ. ಸರ್, ಭೀಮಾಪುರಡಿ ಈಗ ಮಹಿಳೆಯರು ಅಂತಾರ್ರಿ, ಈಗ ತತ್ಕಾಲ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೇ ಇದ್ರೆ ನಾವು ಬಹಿಷ್ಕಾರ ಆಗ್ತೇವೆ ಅಂತ. 2 ದಿವಸದೊಳಗಾಗಿ ನಾವು ಯಾವ ಒಂದು ವೇಳೆ ಸರ್ ಹೊಳಿ ನೀರು ಬೇಡ್ತಾ ಇದ್ದಾರೆ ಸರ್. ಒಂದು ವೇಳೆ ಸ್ವಲ್ಪ ನಮ್ಮ ಗೋಲ್ಡ್ ಟ್ಯಾಂಕರ್ ಮೂಲಕ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು, ಗ್ರಾಮದಲ್ಲಿ 4 ದಿನಗಳಿಗೊಮ್ಮೆ ಕೇವಲ 1/2 ಗಂಟೆ ನೀರು ಬರುತ್ತಿದ್ದು ಅದು ಕುಡಿಯಲು ಯೋಗ್ಯವಲ್ಲದ ನೀರು. ಇದರಿಂದ ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಗೆ ರೋಗ ರುಜಿನಗಳು ಬರುತ್ತಿವೆ. ಗ್ರಾಮದಲ್ಲಿ ಒಂದು ಬಾವಿ ಇದ್ದು ಅದರಲ್ಲಿಯ ನೀರು ಅಶುದ್ಧವಾಗಿದೆ ಹಾಗೂ ಆ ಬಾವಿಯೂ ಸಹ ಸ್ಮಶಾನ ಭೂಮಿಯಲ್ಲಿದೆ ಎಂದರು. ಇದರಿಂದ ಪ್ರತಿ ವರ್ಷವೂ ಸಹ ಗ್ರಾಮಸ್ಥರಿಗೆ ಮಾರ್ಚ್ ತಿಂಗಳಿನಿಂದಲೇ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ. ನೀರಿನ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ 4 ಸರ್ವ ಮಹಿಳಾ ग्राम पंचायत मध्य मोर्चा घून आलो मोर्चाच कारण मे पिना स्वच्छ पानी हा नेहमी प्रश्न भीमापुरवाड़ी सा परत आम गाँव मधे स्मशान भूमि एक नहीं आे जलशुद्धीकरण है तो बंद पड़ेल है तत्कालिक रिपेर ही वहाँ अभी आम सर्व महिला इच्छा है जे आम्मी पानी पीते तो अशुद्ध पूर्णपने अशुद्ध है और गावत लोक समझे लोक आजारी पड़ा लगल आणि आता आम्ही यांना जी समस्या सांगितली त्याच्यावर त्यांनी तात्काळ 2-3 दिवसात सांगितले. आम्ही 31 तारखेपर्यंत सांगितले त्यांना तारीख दिल्या. त्यानंतर त्यांनी जर 31 तारखेपर्यंत आमची पाण्याची पिण्याची व्यवस्था नाही केली तर पंचायतीला येऊन टाळी घालणार. आणि येतेल्या लोकसभा निवडणुकीमध्ये पूर्णपणे भीमापुरवाडी महिलांचा मतदानावर बहिष्कार असणार आहे. आणि गेल्या वर्षी असे बरेच 2 वर्ष झालं तुम्ही हे करायला मोर्चा काढायला पाण्या संदर्भात,
मग गेल्या वर्षी त्यांनी काय सांगितलं यांनी? आश्वासन दिलं परंतु नाही केले. भीमापूरवाडीची समस्या घेऊन आल्यानंतरच आमच्याकडे पंचायतीची लोक येतात. आमचं सर्व पूर्ण महिलांचं तुमचे मत आहे नाही? त्यांनी येऊन कोण येऊन समस्या आपल्याला मागच्या 2 वर्षाच्या पाठीमागे विहिरीचा गाळ करण्यासाठी आम्ही आलो होतो. त्यावेळेला येऊन तपासणी करून त्यांनी विहिरीचा गाळ काढलाय, त्याच्यानंतर काढलेला नाही. आता पूर्णपणे गाळा म्हणजे विहिरीचं गाळाच पाणी प्यायला लागले. विहीर हे कुठं आहे आता? चुकीच्या जागेला स्मशानभूमीत आहे. विहीर स्मशानभूमीमध्ये पाणी चांगलं नाहीये. ಈ ಮೊದಲು ಸಹ 2009ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನೀರಿಗಾಗಿ ಚುನಾವಣೆಯನ್ನು ಬಹಿಷ್ಕರಿಸಲಾಗಿತ್ತು. 2009ರ ಚುನಾವಣೆಯಲ್ಲಿ ಬಹಿಷ್ಕಾರದ ಎಚ್ಚರಿಕೆ ನೀಡಿದಾಗ ಆಗಿನ ಅಧಿಕಾರಿಗಳು ಆಶ್ವಾಸನೆ ನೀಡಿದ ನಂತರ ಚುನಾವಣಾ ಬಹಿಷ್ಕಾರವನ್ನು ಕೈಬಿಡಲಾಗಿತ್ತು. ಆದರೆ ಮತ್ತೆ ಈ ಸಮಸ್ಯೆ ಉದ್ಭವಗೊಂಡಿದೆ. ಈಗ ಭೀಮಾಪುರವಾಡಿ ಗ್ರಾಮಸ್ಥರ ನೀರಿನ ಸಮಸ್ಯೆಯನ್ನು ಅಧಿಕಾರಿಗಳು ಬಗೆಹರಿಸುತ್ತಾರೋ ಅಥವಾ ಮತ್ತೆ ಸಮಜಾಯಿಸಿ ಕೈತೊಳೆದುಕೊಳ್ಳುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವರದಿ ನೀಡಿದವರು ವೈಭವ್ ಖೋತ್ ಕಳತ್ಕಾ.